ಇಲ್ಲಿ ಬನ್ನಿ ಸರ್, ಇದು ಬಂದ್ಬಿಟ್ಟು ವರ್ಕ್ಟೇಷನ್ ಲ್ಯಾಪ್ಟಾಪ್ ಇರುತ್ತೆ, ಗೇಮಿಂಗ್ಸ್ ಮತ್ತೆ ವರ್ಕ್ ಎಡಿಟಿಂಗ್ ಆಟೋ ಕ್ಯಾಡ್ ಫೋಟೋಶಾಪ್ 4000 ಆಗುತ್ತೆ ಸರ್, 4000 ಆಗುತ್ತೆ. ಎಸ್ ಸರ್, 2 GB ರ್ಯಾಮು, 160 GB ಹಾರ್ಡ್ ಡ್ರೈವ್ ಇರುತ್ತೆ ಸರ್. ಅಂದಾಗ ನಮ್ಮ ಹತ್ರ ಲ್ಯಾಪ್ಟಾಪ್ ರೇಂಜಸ್ ಫ್ರಮ್ 4000 ಹಿಡಿದು 40,000 ತನಕ ಇರುತ್ತೆ. ನಿಮ್ಮ ಮುಖಾಂತರ ಬಂದಂತ ಕಸ್ಟಮರ್ಗಳಿಗೆ ನಾವು ಲ್ಯಾಪ್ಟಾಪ್ ಬ್ಯಾಗ್ ಫ್ರೀ ಕೊಡ್ತೇವೆ. ಲ್ಯಾಪ್ಟಾಪ್ ತಂದವರಿಗೆ, ಡೆಸ್ಕ್ಟಾಪ್ ತಂದವರಿಗೆ ಆಂಟಿವೈರಸ್ 1 ಇಯರ್ ವಾರಂಟಿ ಆಂಟಿವೈರಸ್ ಫ್ರೀ ಕೊಟ್ಬಿಡ್ತೇವೆ. i5 4th generation ಇರುತ್ತೆ, 4 GB ರ್ಯಾಮ್ ಇರುತ್ತೆ, ವಿತ್ 500 GB ಹಾರ್ಡ್ ಡ್ರೈವ್ ಇರುತ್ತೆ. ಬನ್ನಿ, ನಿಮ್ಮ ಮುಖಾಂತರ ಬಂದಂಥ ಕಸ್ಟಮರ್ಗಳಿಗೆ ನಾವು ಲ್ಯಾಪ್ಟಾಪ್ ಬ್ಯಾಗ್ ಫ್ರೀ ಕೊಡ್ತೇವೆ. ಲ್ಯಾಪ್ಟಾಪ್ ತಂದವರಿಗೆ, ಡೆಸ್ಕ್ಟಾಪ್ ತಂದವರಿಗೆ ಆಂಟಿವೈರಸ್ 1 ಇಯರ್ ವಾರಂಟಿ ಆಂಟಿವೈರಸ್ ಫ್ರೀ ಕೊಟ್ಬಿಡ್ತೇವೆ. ಸೂಪರ್ ಅಲ್ಲ, ಗೋಡ ಅಂತಾನೆ ಇದೆಲ್ಲ ಮಧ್ಯೆ, ಇದು ಹೋಲ್ಸೇಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬಲ್ಕಲ್ಲೆಲ್ಲ ಇದೆ, ಕಂಪ್ಯೂಟರ್ಸ್ ಆಗಿರ್ಬೋದು ಮತ್ತು ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ, ಎಲ್ಲ ಫಸ್ಟ್ ಕ್ಲಾಸ್ A++ ಥರನೇ ಕಾಣ್ತಾ ಇದೆ. ವಾಹ್, ಬ್ಯೂಟಿ ಸರ್. ಏ ನೀವು ಹೋಲ್ಸೇಲ್ ಇದೆಲ್ಲ ಕ್ವಾಂಟಿಟಿ ಡೀಲರ್ ನಾವು ಮಾಡೋದು. ಇದು ಬಂದ್ಬಿಟ್ಟು ಎಲ್ಲ ರಿಪರ್ಬಿಸ್ಡ್ ಆಗಿರುತ್ತೆ, ವಿತ್ ಬಾಕ್ಸ್ ಪೀಸ್ ಸಿಗುತ್ತೆ ನಿಮ್ಗೆಲ್ಲ. ಇದು ವಿತ್ ವಾರಂಟಿ ಜೊತೆನೆ ಎಲ್ಲ ಗುಡ್ ಕಂಡೀಷನ್ ಇರುತ್ತೆ, ಯಾವುದು ಸ್ಕ್ರಾಚಸ್ ಡೆಂಟೆಟ್ಟು ಯಾವುದು ಇರಲ್ಲ. ಓಕೆ, ಗುಡ್ ಕಂಡೀಷನ್ A+. ಬಿಟ್ಟು ಎಲ್ಲ ಲ್ಯಾಪ್ಟಾಪ್ ಸ್ಟಾಕು ಇದರಲ್ಲೇ ಕೆಲವೊಂದು, ಇವಾಗ ರೀಸೆಂಟಾಗಿ ಮಾರ್ನಿಂಗ್ ಬಂದಿದೆ ಸ್ಟಾಕ್ ಇದು ಎಲ್ಲ ಡೆಸ್ಕ್ಟಾಪು, ಅದರಿಂದ ಇದು ಚೆಕಿಂಗ್ಗೆ ಇಲ್ಲಿ ಇಟ್ಟಿರೋದು. ಮತ್ತು ಇದು ಬ್ಲೂ ಟ್ರೇನ್ ಕಾಣಿಸ್ತಾ ಇದೆಯಲ್ಲ, ಇದರಲ್ಲೆಲ್ಲ ಲ್ಯಾಪ್ಟಾಪ್ಗಳೇ ಇರೋದು. ಎಂಪ್ಟಿ ಬಾಕ್ಸ್ ಯಾವುದೇ ಥರನೂ ಇರಲ್ಲ, ಫುಲ್ಲು ಎಲ್ಲ ಸೇಮ್ ನೋಡಿ ಸರ್, ನೀವು ಜೂಮ್ ಮಾಡಿಬಿಟ್ಟು ತೋರಿಸಬೇಕಿದ್ರೆ. ಸೊ ಇವಾಗ ನೋಡಿದ್ರಲ್ಲ, ಕಂಪ್ಯೂಟರ್ಸ್ ಗೋಡನ್ ನೋಡಿದ್ರಿ, ಲ್ಯಾಪ್ಟಾಪ್ಸ್ ಗೋಡನ್ ನೋಡಿದ್ರಿ, ಮತ್ತು ಯಾವ ಥರ ಸರ್ವಿಸ್ ಸ್ಟೇಷನ್ ಇದೆ, ಇವರು ಯಾವ ಥರ ಸರ್ವಿಸ್ ಮಾಡ್ತಾರೆ, ನೀವು ಹೊರಗಡೆಯಿಂದ ತೊಗೊಂಡು ಬಂದರೂ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನ ಸರ್ವಿಸ್ ಯಾವ ಥರ ಮಾಡ್ತಾರೆ, ಮತ್ತು ಇಲ್ಲಿಂದ ತೊಗೊಂಡೋಗಿ ವಾರಂಟಿ ಸರ್ವಿಸ್ ಸೆಂಟರ್ ಯಾವ ಥರ ಇದೆ ನೋಡೋಣ ಬನ್ನಿ. ಸರ್ ನಮಸ್ಕಾರ ಸರ್, ಇದು ಸರ್ವಿಸ್ ಮಾಡೋ ಇದಲ್ಲ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಬೋದಾ ಸರ್? ಇಲ್ಲಿ ಆಲ್ ಲ್ಯಾಪ್ಟಾಪ್ ಎಲ್ಲ ಸರ್ವಿಸ್ ಇರುತ್ತೆ ಸರ್. ಓಕೆ, ಎಲ್ಲ ಹೋಲ್ಸೇಲಾಗಿ ಸರ್ವಿಸ್ ಮಾಡಿಕೊಡ್ತೀವಿ, ರೀಸನೇಬಲ್ ಆಗಿ ಸರ್ವಿಸ್ ಪ್ರೈಸ್ ಇರುತ್ತೆ ನಿಮಗೆ, ಏನಿದ್ರು ತೊಗೊಂಬನ್ನಿ ಸರ್. ಆಲ್ ಮ್ಯಾಕಿಂದ ಹಿಡಿದು ಎಲ್ಲ ಬೇಸಿಕ್ ಲ್ಯಾಪ್ಟಾಪಿಂದ ಹಿಡಿದು ಮ್ಯಾಕ್ವರೆಗೂ ಎಲ್ಲ ಸರ್ವಿಸ್ ಇರುತ್ತೆ ಸರ್. ಸರ್ವರ್, CPU ಎಲ್ಲ ಆಲ್ ಸರ್ವಿಸ್ ಸರ್, ಚಿಪ್ ಲೆವೆಲ್ ಸರ್ವಿಸ್ ಎಲ್ಲ ಇರುತ್ತೆ ಸರ್. ಇವಾಗ ನೋಡಿದ್ರಲ್ಲ, ಈ ಬೆಂಗಳೂರು ಬ್ಯುಸಿ ಟೈಮಲ್ಲಿ 1 ಅವರಲ್ಲಿ ನಿಮ್ಮದೇನೇ ವರ್ಕ್ ಇದ್ದರೂ ಫಿನಿಷ್ ಆಗುತ್ತೆ. ನಿಮ್ಮದೇನೇ ಪ್ರಾಬ್ಲಮ್ ಇದ್ದರೂ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಲ್ಲಿ 1 ಅವರಲ್ಲಿ ನಿಮಗೆ ರಿಪೇರ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಬನ್ನಿ ಸರ್, ಇವರು ಮುತ್ತು ಅಂತ, ಇಲ್ಲೇ ಪ್ರಾಫರ್ ಬಂದ್ಬಿಟ್ಟು ಎಸ್ ಪಿ ರೋಡ್ ಬೆಂಗಳೂರು ಅವರೇ, ಇವರು ಕೂಡ ಸರ್ವಿಸ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ವಿಜಯ್ ಚಿಪ್ ಸೆಟ್ಟು ಚೇಂಜ್ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ ಸರ್. ಹಾಂ ನಮಸ್ಕಾರ, ನಮಸ್ಕಾರ. ಯೂಟ್ಯೂಬ್ ನಾಗರಾಜ್ ಅಂತ ಹೇಳಿ. ವೆಲ್ಕಮ್ ಟು ಮೂರ್ತಿ ಟಾಕ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಭಾಳ ಸಂತೋಷ ನೀವು ಬಂದಿದ್ದು ಇಲ್ಲಿಗೆ. ನಿಮ್ಮ ಮುಖಾಂತರ ಇಡೀ ನಮ್ಮ ಕರ್ನಾಟಕ ಮತ್ತು ಅಂತಾರಾಜ್ಯಗಳಿಗೂ ನಮ್ಮ ಅಂಗಡಿ ಪ್ರಚಾರಕ್ಕೆ ಬರುತ್ತೆ. ಆ ಮುಖಾಂತರ ನಿಮಗೆ ನಾವು ಧನ್ಯವಾದ ಅರ್ಪಿಸ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಂ, ನಮ್ದು 25 ವರ್ಷ ಹಳೇದು ಸ್ಟಾರ್ಟ್ ಮಾಡಿ ನಾವು, ಈ ಲಾಸ್ಟ್ ಎಸ್ ಪಿ ರೋಡಲ್ಲೇ 18 ವರ್ಷ ಸ್ಟಾರ್ಟ್ ಮಾಡಿ. ಈ ಇಡೀ ಎಸ್ ಪಿ ರೋಡಲ್ಲೇ ನಮ್ಮದೇ ಫಸ್ಟ್ ಅಂಗಡಿ, ಸೆಕೆಂಡ್ ಹ್ಯಾಂಡ್ ಕಂಪ್ಯೂಟರ್ ಡೀಲರ್ ಫಸ್ಟ್, 18 ವರ್ಷದ ಕೆಳಗಡೆ. ಆವಾಗ ಓನ್ಲಿ ಎಲ್ಲ ಹೊಸದು ಮಾಡೋರು, ನಾವು ಹಳೇದು ಮಾತ್ರ ಮಾಡ್ತಾಯಿದ್ವಿ. ಈಗ ಸುಮಾರು ಅಂಗಡಿ ಆಗಿರ್ಬೋದು, ಈಗ 18 ವರ್ಷದಿಂದ ಹಳೇದು ಮತ್ತು ಹಳೇದು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟ್ರು ಮತ್ತು ರಿಟೈಲ್ ಎರಡೂ ಮಾಡ್ತಿದ್ವಿ. ಮೇನ್ಲಿ ನಮ್ಮ ಕಸ್ಟಮರು ಸ್ಕೂಲು, ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜು ಸ್ಟೂಡೆಂಟ್ಸ್ಗಳು, ಮತ್ತು ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಕೇರಳ, ನಾರ್ತ್ ಇಂಡಿಯಾಗೂ ಕಳಿಸ್ತೇವೆ ಇಲ್ಲಿಂದ. ಅಂದಾಗ ನಮ್ಮ ಹತ್ರ ಲ್ಯಾಪ್ಟಾಪ್ ರೇಂಜಸ್ ಫ್ರಮ್ 4000 ಹಿಡಿದು 40,000 ತನಕ ಇರುತ್ತೆ ಹೊಸದು. ಹಳೇದರಲ್ಲಿ 4,000, 10,000, 15,000, 25,000, 30,000, 40,000 ಇರುತ್ತೆ. ಈ 40,000 ರೂಪಾಯಿ ಲ್ಯಾಪ್ಟಾಪ್ ಬಂದು ಹೊಸ ತಳಕ್ಕೋದ್ರೆ 1.5 ಲಕ್ಷ ಆಗುತ್ತೆ. 4,000 ರೂಪಾಯಿ, 5,000 ರೂಪಾಯಿ ಲ್ಯಾಪ್ಟಾಪ್ ಬಂದರೆ ಹೊಸ ತಳಕ್ಕೋದ್ರೆ 18,000-20,000 ಆಗುತ್ತೆ. ಆ ರೇಂಜಸ್ಸಲ್ಲಿ ಇರುತ್ತೆ. ಪ್ಲಸ್ ನಮ್ಮ ಹತ್ರ ಜಾಸ್ತಿ ಕಾರ್ಪೊರೇಟ್ ಮಾಡಲ್ ಸಿಗುತ್ತೆ, ಕಂಪನಿ ಐಟಮ್ ಸಿಗುತ್ತೆ. ಈ ಕಮರ್ಷಿಯಲ್ ಮಾಡಲ್ ಅಂದರೆ ಮಾರ್ಕೆಟಲ್ಲಿ ಮಾರೋದು. ನಮ್ಮ ಹತ್ರ MNC ಕಂಪ್ನಿದು ಐಟಮೇ ಜಾಸ್ತಿ ಸಿಗೋದು. ವಾರಂಟಿ ಎಲ್ಲ ಯಾವ ಥರ ಇರುತ್ತೆ ನಿಮ್ಮಲ್ಲಿ? ಎಲ್ಲ ನಮ್ಮ ಹತ್ರ ಯಾವುದೇ ತಗೊಂಡ್ರೆ 1 ಮಂತ್ ವಾರಂಟಿ ಇರುತ್ತೆ, ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. 3,000 ರುಪೀಸ್ ಕೊಟ್ಟರೆ 1 ಇಯರ್ ವಾರಂಟಿ ಕೊಡ್ತೀವಿ. ನಮ್ಮ ಹತ್ರ ಯಾವುದೇ ಲ್ಯಾಪ್ಟಾಪ್ ತಗೊಳ್ಳಿ, ಡೆಸ್ಕ್ಟಾಪ್ ತಗೊಳ್ಳಿ, 3,000 ರುಪೀಸ್ ಕೊಟ್ಟರೆ 1 ಇಯರ್ ವಾರಂಟಿ ಕೊಡ್ತೀವಿ. ಹಾಂ, ನಮ್ಮ ಕಸ್ಟಮರಿಗೆ ಒಂದು ತಿಳಿಯಪಡಿಸಿದ ಏನಂದರೆ, ನಮ್ಮ ಮೊಬೈಲ್ ನಂಬರ್ನ 9845452721 ಈ ನಂಬರ್ಗೆ ವಾಟ್ಸಪ್ಪಿಂದ ಆಯ್ ಅಂತ ಕಳಿಸಿದರೆ ನಮ್ಮದು ಕ್ಯಾಟ್ಲಾಗ್ ಬರುತ್ತೆ. ಆ ಕ್ಯಾಟ್ಲಾಗಲ್ಲಿ ನಮ್ಮದು ಫೋಟೋ, ಪ್ರೈಸು, ಕಾನ್ಫರ್ಮೇಷನ್ನು ವಿತ್ ಲೊಕೇಶನ್ ಮ್ಯಾಪ್ ಸಹಿತ ಎಲ್ಲ ಬಂದುಬಿಡುತ್ತೆ.
ನೀವು ಎಲ್ಲಿದ್ದರೂ ಈಸಿಯಾಗಿ ಸರ್ಚ್ ಮಾಡ್ಕೊಂಡು ಬರ್ಬೋದು. ಇನ್ನೂ ಮೋರ್ ಡೀಟೇಲ್ಸ್ ಬೇಕಂದರೆ ಜಸ್ಟ್ ನನ್ನ ನಂಬರಿಗೆ ಆಯ್ ಅಂತ ಕಳಿಸಿರಾಯ್ತು. ನಮ್ಮ ನಂಬರ್ ಬಂದು 9845452721. ಈ ನಂಬರ್ಗೆ ವಾಟ್ಸಪ್ಪಿಂದ ಆಯ್ ಅಂತ ಕಳಿಸಿದ್ರೆ ಕ್ಯಾಟ್ಲಾಗ್ ಬರುತ್ತೆ. ಕ್ಯಾಟ್ಲಾಗಲ್ಲಿ ಮೊದಲನೇದಾಗಿ ಡೀಟೇಲ್ಸ್ ಬರುತ್ತೆ, ಪ್ರೈಸು, ಫೋಟೋ, ಕಾನ್ಫಿಗರೇಷನ್ನು. ನಮ್ಮ ಹತ್ರ ಅವೈಲೇಬಿಲಿಟಿ ಇರ್ತಕ್ಕಂಥ ಎಲ್ಲ ವಸ್ತುಗಳು ಡೀಟೇಲ್ಸ್ ಸಿಗುತ್ತೆ ಅದರಲ್ಲಿ. ಮತ್ತು ಎರಡನೇದಾಗಿ ಲೊಕೇಶನ್ ಮ್ಯಾಪು ಸಿಗುತ್ತೆ. ಜಸ್ಟ್ನಲ್ಲಿಂದ ಮತ್ತು ಗೂಗಲಿಂದ ನಮಗೆ ಒಳ್ಳೆಯ ಕಸ್ಟಮರ್ ಫೀಡ್ಬ್ಯಾಕ್ ಬಂದ್ರಿಂದ ನಮಗೆ ಒಳ್ಳೆ ಅವಾರ್ಡ್ ಕೊಟ್ಟಿದ್ದಾರೆ ಜಸ್ಟ್ನವರು ಮತ್ತು ಗೂಗಲ್ನವರು. ಔಟ್ ಆಫ್ 5 4.5 ಸ್ಟಾರ್ ಕೊಟ್ಟಿದ್ದಾರೆ. ಮತ್ತು ಕಸ್ಟಮರ್ ಫೀಡ್ಬ್ಯಾಕು ನಮಗೆಲ್ಲ ಭಾಳ ಚೆನ್ನಾಗಿ ಇದು ಫೀಡ್ಬ್ಯಾಕ್ ಬರ್ತಾಯಿದೆ. ನಮ್ಮ ಹತ್ರ HP, ಡೆಲ್ಲು, ಲೆನೋವೋ ಎಲ್ಲ ವೆರೈಟೀಸ್, ಆಲ್ಮೋಸ್ಟ್ ಆಲ್ ಎಲ್ಲ MNC ಕಂಪ್ನಿದು. ಹೌದೌದು, ಕ್ವಾಲಿಟಿ ಇರುತ್ತೆ, ಕಡಿಮೆ ಯೂಸ್ ಮಾಡಿರ್ತಾರೆ, ಕ್ವಾಲಿಟಿ ಆಗಿರುತ್ತೆ. ಮತ್ತು ಮೇಜರ್ ನಮ್ಮ ಕಸ್ಟಮರ್ ಸ್ಕೂಲು, ಕಾಲೇಜು ಅವರೇ ಮೇಜರ್ ಆಗಿರ್ತಾರೆ. ಪ್ಲಸ್ ಹೊಸ ಎಸ್ಟಾಬ್ಲಿಷ್ ಮಾಡೋಂಥ ಹುಡುಗರು, ಟ್ರೈನಿಂಗ್ ಸೆಂಟ್ರ್ಗಳು, ಎಜುಕೇಷನ್ ಸೆಂಟ್ರ್ಗಳು, ಮತ್ತು ಸಾಫ್ಟ್ವೇರ್ ಕಂಪ್ನಿಗಳು, ಕಾಲ್ ಸೆಂಟ್ರ್ಗಳು, ಮೇಜರ್ ಕಸ್ಟಮರ್ ಅವರೇ ಇರ್ತಾರೆ. ಡಿಸ್ಕೌಂಟ್ ಇದೇ ಇರುತ್ತೆ. ಸ್ಕೂಲು ಕಾಲೇಜ್ ಅಂದ್ರೆ ಜಾಸ್ತಿ ಇದು ಮಾಡುತ್ತೆ. ಸರ್, ಹಾಗೆ ನಮ್ಮ ಚಾನೆಲ್ ಕಡೆಯಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರೆ ಅವ್ರಿಗೆ ಏನ್ ಬೆನಿಫಿಟ್ ಸಿಗುತ್ತೆ? ವೆರಿ ಗುಡ್ ಕ್ವಶನ್. ನಿಮ್ಮ ಮುಖಾಂತರ ಬಂದಂತ ಕಸ್ಟಮರ್ಗಳಿಗೆ ನಾವು ಲ್ಯಾಪ್ಟಾಪ್ ಬ್ಯಾಗ್ ಫ್ರೀ ಕೊಡ್ತೇವೆ. ಲ್ಯಾಪ್ಟಾಪ್ ತಂದವರಿಗೆ ಡೆಸ್ಕ್ಟಾಪ್ ತಂದವರಿಗೆ ಆಂಟಿವೈರಸ್, 1 ವಾರಂಟಿ ಆಂಟಿವೈರಸ್ ಫ್ರೀ ಕೊಟ್ಬಿಡ್ತೇವೆ. ನಿಮ್ಮ ಮೂರ್ತಿ ಟಾಕೋಯಿಂದ ಬಂದಿದ್ದೇವೆ ಅಂತ ಕೇಳ್ಕೊಂಬಂದಂಥ ಕಸ್ಟಮರ್ಗಳಿಗೆ ವಿಶೇಷವಾಗಿ ನಾವು ಇದನ್ನ ಪ್ರೊವೈಡ್ ಮಾಡ್ತೇವೆ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ಇವಾಗ ಯಾವುದೆಲ್ಲ ಲ್ಯಾಪ್ಟಾಪ್ಸ್ ಮತ್ತು ಕಂಪ್ಯೂಟರ್ಸ್ ಯಾವ ರೇಂಜಿಂದ ಸ್ಟಾರ್ಟ್ ಆಗುತ್ತೆ? ಓಕೆ ಸರ್, ಬನ್ನಿ ಸರ್, ಹೇಳು. ಇದು ಬಂದುಬಿಟ್ಟು ಬೇಸಿಕ್ ಲ್ಯಾಪ್ಟಾಪ್ಸ್. ಇದು ಬಂದುಬಿಟ್ಟು ನಿಮ್ಗೆ ಆನ್ಲೈನ್ ಕ್ಲಾಸಸ್ಸು ಮಕ್ಕಳಿಗೆ ಮತ್ತು ಬೇಸಿಕ್ಕು, ವರ್ಡು, ಎಕ್ಸಲು ಅದಕ್ಕೆಲ್ಲ ಯೂಸ್ ಆಗುತ್ತೆ ಸರ್. ಇದು ಬಂದುಬಿಟ್ಟು ಏನು ಪ್ರೈಸ್ ಆಗುತ್ತೆ ಸರ್? ಇದು 4000 ಆಗುತ್ತೆ ಸರ್. 4000 ಆಗುತ್ತೆ. 4000? ಎಸ್ ಸರ್. 2 GB ರ್ಯಾಮು, 160 GB ಹಾರ್ಡ್ ಡ್ರೈವ್ ಇರುತ್ತೆ ಸರ್. ಗುಡ್ ರನ್ನಿಂಗ್ ಕಂಡೀಷನ್? ಹಾಂ, ಗುಡ್ ಕಂಡೀಷನ್ ಇರುತ್ತೆ ಸರ್. ವಿತ್ ಕ್ಯಾಮ್ರಾ ಅದೆಲ್ಲ ಇರುತ್ತೆ. ವಿತ್ ಕ್ಯಾಮ್ರಾ ಇದೆ? ಎಸ್ ಸರ್. 4000ಕ್ಕೆ ವಿತ್ ಕ್ಯಾಮ್ರಾ? ಎಸ್ ಸರ್. ಓಕೆ, ಫೈನ್ ಸರ್. ಇನ್ನೊಂದು ಇದೆ ಸರ್, ಇಲ್ಲಿ ಬನ್ನಿ ಸರ್. ಇದು ಡೆಲ್ ಲ್ಯಾಪ್ಟಾಪ್ ಇದೆ. 6 ಮಾಡಲ್ ಬಂದುಬಿಟ್ಟು 6440, i5 4 ಜನರೇಷನ್ ಇರುತ್ತೆ, 4 GB ರ್ಯಾಮ್ ಇರುತ್ತೆ, ವಿತ್ 500 GB ಹಾರ್ಡ್ ಡ್ರೈವ್ ಇರುತ್ತೆ. ಓಕೆ, ಇದು ಗುಡ್ ಕಂಡೀಷನ್ ಇರುತ್ತೆ ಸರ್. ಯಾವುದೇ ಥರದ ಯಾವ್ದು ಸ್ಕ್ರಾಚಸ್ ಇರಲ್ಲ, ನೋಡ್ಬೋದು ನೀವು ಬೇಕಿದ್ರೆ. ಒಂದು ಸ್ಕ್ರಾಚ್ ಇಲ್ಲ? ಎಸ್ ಸರ್. ಹೊಸ ನ್ಯೂ ಬಾಕ್ಸ್ ಪೀಸ್ ತರ ಇದೆ? ಎಸ್ ಸರ್, ನ್ಯೂ ತರ ಇರುತ್ತೆ. HP ಯಾವ್ದು ಇದೆ ಕಾನ್ಫಿಗರೇಷನ್? ಇದು i7 6th generation ಜನರೇಷನ್ ಸರ್. ಇದು i7 6th generation ಜನರೇಷನ್, 8 GB ರ್ಯಾಮ್ ಇರುತ್ತೆ, ವಿತ್ 256 SSD ಇರುತ್ತೆ ಸರ್. ಇಲ್ಲಿ ಬನ್ನಿ ಸರ್. ಇದು ಬಂದ್ಬಿಟ್ಟು ವರ್ಕ್ ಸ್ಟೇಷನ್ ಲ್ಯಾಪ್ಟಾಪ್ ಇರುತ್ತೆ. ಗೇಮಿಂಗ್ಸು ಮತ್ತು ವರ್ಕ್ ಎಡಿಟಿಂಗ್, ಆಟೋ ಕ್ಯಾಡು, ಫೋಟೋಶಾಪು, ರನ್ನಿಂಗ್ಸು ಪರ್ಟಿಕ್ಯುಲರ್ ಅದಕ್ಕೆ ಇರುತ್ತೆ. ಎಸ್ ಸರ್, 4 GB ಗ್ರಾಫಿಕ್ ಕಾರ್ಡ್ ಇರುತ್ತೆ ಇದರಲ್ಲಿ. 2014 ಮಾಡಲು ಸರ್, ಇವಾಗ ನಮ್ಮ ಕಡೆ ಪ್ರೆಸೆಂಟ್ ಆಗಿರೋದು 2014 ಮಾಡಲು. 16 GB ರ್ಯಾಮ್ ಇರುತ್ತೆ, ವಿತ್ 500 GB ಹಾರ್ಡ್ ಡ್ರೈವ್ ಇರುತ್ತೆ. ಎಲ್ಲ ಗುಡ್ ಕಂಡೀಷನ್ ಇರುತ್ತೆ. ಮತ್ತು ಕ್ಯಾಮ್ರಾನು ನೀವು ನೋಡ್ಕೋಬೋದು. ನೋಡಿ, ಬೆಸ್ಟ್ ಪ್ರೈಸ್ ಇರುತ್ತೆ. ಕ್ಯಾಮ್ರಾ ಕ್ಲಾರಿಟಿ ಸಖತ್ತಾಗಿದೆ ಸರ್. ಎಸ್ ಸರ್. ಇದೆಲ್ಲ ಏನು ಪ್ರೈಸ್ ಆಗ್ಬೋದು ಸರ್? ಇದೆಲ್ಲ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ ಸರ್, ನಿಮ್ಮ ಕಡೆಯಿಂದ ಮಾಡ್ಕೊಡ್ತೀರಾ? ಎಸ್ ಸರ್. ನಿಮ್ಮ ಸಬ್ಸ್ಕ್ರೈಬರ್ಸ್ ಸರ್. ಸೊ ಓಕೆ, ಈಗ ಮಾನಿಟರ್ ನಮಗೆ ಸಪ್ರೇಟ್ ಆಗಿ ಬೇಕಾಗಿದೆ. ಮಾನಿಟರ್ ಬೇಕು, ಸಿಂಗಲ್ ಪೀಸ್ ಅಂತ ಅದು ಕೂಡ ಇದೆ ಸರ್. ಇದು 24 inches IPS LED ಮಾನಿಟರ್ ಅಂತಾರೆ. ಓಕೆ, 24 inches. ಬ್ರ್ಯಾಂಡ್ ಬಂದ್ಬಿಟ್ಟು 25 HP ಇದೆ. HP? ಹಾಂ ಸರ್. ಸೊ ಸಾಮಾನ್ಯವಾಗಿ ಎಲ್ಲ ಬ್ರ್ಯಾಂಡೆಡ್ ಇಟ್ಟು ಓನ್ಲಿ ಆಲ್ಮೋಸ್ಟ್ ಆಲ್ ನಮ್ಮ ಕಡೆ ಬ್ರ್ಯಾಂಡೆಡ್ ಸಿಸ್ಟಮ್. ಬ್ಯೂಟಿ ಅಲ್ಲ ಸರ್. ಓಕೆ, ಫೈನ್. ಹಾಂ ಸರ್, ಇದು ಬನ್ನಿ ಸರ್. ಇದು ಡೆಲ್ ಸಿಸ್ಟಮ್ ಇರುತ್ತೆ ಸರ್. i5 3rd generation ಇರುತ್ತೆ. ಅಂದರೆ ಬೇಸಿಕ್ ಆಫೀಸ್ ಪರ್ಪಸ್ಸು, ವರ್ಡ್, ಎಕ್ಸೆಲ್, ಟ್ಯಾಲಿ ಈ ಥರ ಎಲ್ಲ ಯೂಸ್ ಮಾಡ್ಬೋದು ಇದರಲ್ಲಿ. ಅಪ್ ಟು ನಿಮಗೆ ರ್ಯಾಮ್ ಅಪ್ಗ್ರೇಡೇಬಲ್ ಇರುತ್ತೆ, SSD ಅಪ್ಗ್ರೇಡೇಬಲ್ಲು, ಹಾರ್ಡ್ ಡ್ರೈವ್ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಅಪ್ಗ್ರೇಡೇಬಲ್ ಇರುತ್ತೆ. i7, i3, i5 ಎಲ್ಲ ಅವೈಲೇಬಲ್ಲು. ಮತ್ತು ಈ ಕಡೆ ಕೆಳಗಡೆ ಬಂದರೆ ಸರ್, ಬೆಸ್ಟ್ ಪ್ರೈಸಲ್ಲಿ ನಿಮಗೆ 3500 ಅಂತ ಇರುತ್ತೆ ಡೆಲ್ಲಲ್ಲಿ. ಪ್ರಿಸಿಷನ್ನು ಅಂದರೆ ಫೋಟೋಶಾಪ್, ಇವಾಗ ಫೋಟೋ ಸ್ಟುಡಿಯೋದವ್ರಿಗೆ ಬೇಸಿಕ್ ಕಡಿಮೆ ಬಜೆಟಲ್ಲಿ ಆ ಥರ ಬೇಕಾಗುತ್ತೆ. ರಿಕ್ವೈರ್ಮೆಂಟ್ ಇದ್ದವ್ರಿಗೆ ಇದು ಬೆಸ್ಟ್ ಸರ್. GN ಕ್ವಾಡ್ ಕೋರ್ ಪ್ರೊಸೆಸರ್ ಇರುತ್ತೆ, ಮತ್ತು 8 GB ರ್ಯಾಮು ವಿತ್ 500 GB ಹಾರ್ಡ್ ಡ್ರೈವು, ಡೆಡಿಕೇಟೆಡ್ 1 GB ಗ್ರಾಫಿಕ್ ಕಾರ್ಡ್ ಇರುತ್ತೆ, ಅದು ಕೂಡ NVIDIA ಕ್ವಾಡ್ರಾ ಇರುತ್ತೆ. ಮತ್ತು ರ್ಯಾಮ್ ಕೂಡ ಅಪ್ಗ್ರೇಡೇಬಲ್ ಅಪ್ ಟು 32 GB ವರೆಗೂ, ಹಾರ್ಡ್ ಡ್ರೈವ್ ಅಪ್ಗ್ರೇಡೇಬಲ್ಲು, ಗ್ರಾಫಿಕ್ ಕಾರ್ಡ್ ಅಪ್ಗ್ರೇಡೇಬಲ್ಲು, ಎಲ್ಲ ಅಪ್ಗ್ರೇಡೇಬಲ್ ಇರುತ್ತೆ ಸರ್. ನಿಮ್ಮ ಫ್ಯೂಚರ್ಸಲ್ಲಿ ಆ ಥರ ಅಪ್ಗ್ರೇಡು ಮಾಡ್ಕೋಬೋದು. ಇದು 5810 ಸರ್. ಇದು V3 ಅಂತ ಬರುತ್ತೆ, version 3 ಅಂತ. V4 ಬರುತ್ತೆ ಇದರಲ್ಲಿ ಪ್ರೊಸೆಸರ್ ಅಪ್ಗ್ರೇಡೇಬಲ್ಲು. DDR4 ಇರುತ್ತೆ ಇದರಲ್ಲಿ ರ್ಯಾಮು. ಇದು ಅದಕ್ಕಿಂತ ಇದು ಹೈಯರ್ ಎಂಡ್ ಆಗುತ್ತೆ ಸರ್. ಇದು ಇದು ಫುಲ್ಲು ರನ್ನಿಂಗ್ಸು ಅದಕ್ಕೆಲ್ಲ ರಫ್ ಆ್ಯಂಡ್ ಟಫ್ ಇರುತ್ತೆ. 24 hours ಯೂಸ್ ಮಾಡಿದ್ರು ಸ್ವಲ್ಪನೂ
ಇದು ಆಗಲ್ಲ. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಹಿದಾಯತ್ ಅಂತ ಸರ್. ಹಿದಾಯತ್. ಎಸ್ ಸರ್. ಸರ್, ಇಲ್ಲಿ ಬೈಯಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಸರ್ ನಿಮಗೆ ಇಲ್ಲಿ ಪ್ರಾಡಕ್ಟ್ ತೊಗೊಂಡು? ಬೈಯಿಂಗ್ ಎಕ್ಸ್ಪೀರಿಯನ್ಸ್ ಸರ್, ಆಲ್ಮೋಸ್ಟ್ ನಾನು 10-15 ಇಯರ್ಸಿಂದ ನಾನು ಈ ಅಂಗಡಿಗೆ ಬರ್ತಾ ಇದ್ದೀನಿ. ಓಕೆ. ಓಕೆನಾ? ಪಾಸ್ಟ್ 15 ಇಯರ್ಸಲ್ಲಿ ನಾನು ಸುಮಾರು ಇಲ್ಲಿಂದ ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಆ್ಯಂಡ್ ಲೈಕ್ ಡೆಸ್ಕ್ಟಾಪು, ಲ್ಯಾಪ್ಟಾಪ್ಸು ತೊಗೊಂಡು. ಆ್ಯಕ್ಚುಲಿ ನಾನು ಬಂದು ರೀಸೇಲರು. ಓಕೆ. ಸೊ ಲೈಕ್ ಕಾರ್ಪೊರೇಟ್ ಕಸ್ಟಮರ್ಸ್ಗೆಲ್ಲ, ಎಂಡ್ ಯೂಸರ್ಸ್ಗೆ ಎಲ್ಲರಿಗೂ ಸಿಸ್ಟಮ್ ಕೊಡ್ತೀನಿ. ಸೊ ಇಲ್ಲಿ ಜೆನ್ಯೂನ್ ಐಟಮ್ಸ್ ಇದೆ. ಸೊ ತೊಗೊಂಬೇಲೇ ಯಾವುದು ಪ್ರಾಬ್ಲಮ್ ಇರಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ತುಂಬ ಚೆನ್ನಾಗಿದೆ ಸರ್. ಸೊ ಅಗೇನ್ಸ್ಟ್ ಆರ್ಡರ್ ಮೇಲೆ ಆರ್ಡರ್ ಬರ್ತಾನೆ ಇದೆ, ಒಳ್ಳೆ ಫೀಡ್ಬ್ಯಾಕ್ ಇದೆ ಕಸ್ಟಮರ್ ಕಡೆಯಿಂದ. ಈಗ ನೋಡಿ, ಈಗ ನಮಗೆ ಒಂದು ಗೌರ್ಮೆಂಟ್ ಸ್ಕೂಲ್ದು ಆರ್ಡರ್ ಬಂದಿದೆ. ಹೌದು. ಸೊ ಡಿಪೆಂಡ್ ಅಪಾನ್, ಯಾಕೆಂದರೆ ಕಾನ್ಫಿಗರೇಷನ್ನು, ಪರ್ಫಾರ್ಮೆನ್ಸ್, ಇದು ಸಿಸ್ಟಮ್ ಹೆಂಗೆ ಕಂಡೀಷನ್ ಇರುತ್ತೆ, ಸೊ ಅದ್ರ ತಕ್ಕ ನಮ್ಮ ಕಸ್ಟಮರ್ಸ್ ಎಲ್ಲ ಆರ್ಡರ್ ಸಿಕ್ಕಿತ್ತೆ. ಸೂಪರ್ ಸೂಪರ್. ನೀವು ಬೇರೆಯವ್ರಿಗೂ ಕೂಡ ತಗೋಬೋದು ಅಂತ ರೆಕಮೆಂಡ್ ಮಾಡ್ತಾ? ಹೌದು ಸರ್, ಡೆಫಿನೆಟ್ಲಿ ಸರ್. ಯಾಕೆಂದರೆ ಆಲ್ಮೋಸ್ಟ್ 15 ಇಯರ್ಸಿಂದ ಅಂದರೆ ಒಬ್ಬ ಕಸ್ಟಮರ್ಸ್ ರೆಫರ್ ಮಾಡ್ತಾರೆ ನಮ್ಮ ಕಡೆಯಿಂದ ಕರ್ಕೊಂಡು ಬಂದಿದ್ದೀವಿ ಅಂತ, ಅವ್ರಿಗೆ ಏನು ಬೆನಿಫಿಟ್ ಇತ್ತು? ಹಾಂ ಸರ್, ನಮ್ಮ ಡೀಲರ್ಗಳು ಬರ್ತಾರೆ ನಮಗೆ ಜಾಸ್ತಿ ಬೆಳಗಾಮ, ಉತ್ತರ ಕರ್ನಾಟಕ, ಆಂಧ್ರ, ತಮಿಳ್ನಾಡು, ಕೇರಳ ಇಂದೆಲ್ಲ ಬರ್ತಾರೆ. ಅವ್ರು ಕೇರಳದಿಂದ ಬರ್ತಾರೆ ಅಂತ ದೂರದಿಂದ ಬರಬೇಕು, ಅವ್ರಿಗೂ ಒಂದು ಇಂಟೆನ್ಷನ್ ಇರುತ್ತಲ್ಲ, ಅವ್ರು ಸುಮ್ಮನೆ ಅಂತೂ ಬರೋಲ್ಲ, ಅವ್ರಿಗೂ ಬೆನಿಫಿಟ್ ಮಾಡ್ಕೊಳ್ಳೇಬೇಕಾಗತ್ತೆ ನಾವು. ಆ ಬೆನಿಫಿಟ್ ಬಂದು ಬಂದಾದಮೇಲೆ ಅವ್ರಿಗೆ ಸಪೋಸ್ ನಾವು ಕೊಡೋ ಏನು ರೇಟ್ ಇರುತ್ತೋ ಅದ್ರಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಕೊಡಲೇಬೇಕಾಗತ್ತೆ, ಯಾಕಂದರೆ ಲೋಕಲ್ ಆದರೆ ನಡೆದೋಗುತ್ತೆ. ಸೊ ಅದರಿಂದ ಅದು ಬಲ್ಕಲ್ಲಿ ಆರ್ಡರ್ ಕೊಡೋದು ಜಾಸ್ತಿ, ನಮಗೆ ಕಾಲೇಜಸ್ ಆರ್ಡರ್ಗಳು ಜಾಸ್ತಿ ಬರುತ್ತೆ. ಸೊ ಇವಾಗ ನೋಡಿದ್ರಲ್ಲ, ಅರ್ಜುನ್ ಕಂಪ್ಯೂಟರ್ಸಲ್ಲಿ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ನಿಮಗೆ ಅಂತ. ಸೊ ಇಲ್ಲಿ ತನಕ ನೀವು ಯಾರಾದರೂ ಹೊಸಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಷಯನ ನಿಮ್ಮ ಹುಡುಗರು ಅಥವಾ ಯಾರಾದರೂ ಕೊಲೀಗ್ಸು ಕಂಪ್ಯೂಟರ್ ತೊಗೋಬೇಕು, ಒಳ್ಳೆ ಕಂಪ್ಯೂಟರ್ಸು, ಒಳ್ಳೆ ಲ್ಯಾಪ್ಟಾಪ್ ತೊಗೋಬೇಕು ಅಂದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ಹೊಸ ವಿಷಯ ತರ್ತಾ ಇದ್ದೀನಿ. ಅಲ್ಲಿ ತನಕ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಂಟ್ರೆನ್ಸಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಇರುತ್ತೆ ಮೇನು ಇದು ಲೊಕೇಶನ್ನು, ಅದು ರೈಟ್ ಸೈಡ್ ಬಿಲ್ಡಿಂಗು. ಮತ್ತು ಈ ಕಡೆಯಿಂದ ನೀವು ಚಿಕ್ಕಪೇಟೆಯಿಂದ ಬರ್ತಾ ಇದ್ರೇ ಶಾರದಾ ಥಿಯೇಟ್ರ್ ಇದೆ ಲೆಫ್ಟ್ ಸೈಡಲ್ಲಿ, ಅದ್ರ ಮಿಡ್ಲಲ್ಲಿ ಕಾರ್ನರಲ್ಲಿ ಬೇಸ್ಮೆಂಟಲ್ಲಿ ಅಂತ ಅರ್ಜುನ್ ಕಂಪ್ಯೂಟರ್ ಇದೆ, ಅದು ಇದೆ. ಮತ್ತು ನಿಮಗೆ ಹೈಲೈಟಾಗಿ ಲೊಕೇಶನ್ ಬೇಕಂದರೆ ಧರ್ಮರಾಯ ದೇವಸ್ಥಾನ ಟೆಂಪಲ್ ಇದೆ, ಅದು ಕೂಡ ಅದ್ರ ಮಿಡ್ಲಲ್ಲೇ ಇದೆ, ಮೇನ್ ಸರ್ಕಲಲ್ಲಿ ಇದೆ ಸರ್. ನಿಮಗೆ ಆ ಕಡೆ ಈ ಕಡೆ ಎಲ್ಲೂ ಸರ್ಕಲಿಂಗ್ ಎಲ್ಲೂ ಡೈವರ್ಟ್ ಆಗಲ್ಲ, ಮೇನ್ ರೋಡು. ಮತ್ತು ನಿಮಗೇನಾದರೂ ಲೊಕೇಶನ್ ಏನಾದರೂ ಐಡೆಂಟಿಫೈ ಗೊತ್ತಾಗಲಿಲ್ಲ ಅಂದರೆ ಕೆಳಗಡೆ ನಮ್ಮ ನಂಬರ್ ಇರುತ್ತೆ, ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಕಲೆಕ್ಟ್ ಮಾಡ್ಕೊಳ್ತೇವೆ ಸರ್ ನಿಮಗೆ.